ನಮ್ಮ ಸರೋಯಿತು ಬೆಂಗಳೂರು ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಕೊನಗಡ್ಡೆ ಗ್ರಾಮ ಪಂಚಾಯತ್ ಇದ್ದೀವಿ. ಇಲ್ಲೊಬ್ಬರು ಜನಪ್ರಿಯ ನಾಯಕರು ಇದ್ದಾರೆ, ಕಿರುಪುರ ಚಂಬಡಿ ಕೂಡ ಬನ್ನಿ ಸರ್. ನಮಸ್ತೆ. ಮಂಜುನಾಥ ಸ್ವಾಮಿ ಅಂತ ಅಂದ್ಬಿಟ್ಟು. ನಮಸ್ತೆ ಸರ್. ನಮಸ್ಕಾರ ಸರ್. ಸರ್, ತಮ್ಮ ಹೆಸರು? ಮಂಜುನಾಥ ಸ್ವಾಮಿ. ಸರ್, ತಾವು ಯಾವ ಗ್ರಾಮ ಪಂಚಾಯತ್ ತೆಗೆದಿದ್ದೀರಾ? ನಾನು ಕೊನಗಡ್ಡ ಗ್ರಾಮ ಪಂಚಾಯತ್ ದೊಡ್ಡಬಳ್ಳಾಪುರ ತಾಲೂಕು ಕೊನಗಡ್ಡ ಗ್ರಾಮ ಪಂಚಾಯತಿಯಲ್ಲಿ ಎರಡನೇ ವಾರ್ಡ್ನಿಂದ ಎಲೆಕ್ಟ್ ಆಗಿದ್ದೀನಿ. ಸಮ ರಾಜಕೀಯ ಪ್ರವೇಶ ಸರ್? ಸುಮಾರು 84ನೇ ಕಾಲೇಜ್ ಲೈಫಿಂದ ರಾಜಕೀಯ ಮಾಡಿದ್ದೀನಿ. ಸಿಆರ್ ಆಗಿದೆ, ಕ್ಲಾಸ್ ರೆಪ್ರೆಸೆಂಟೇಟಿವ್ ಆಗಿದೆ. ರಾಜಕೀಯ ಉದ್ದೇಶ? ರಾಜಕೀಯ ಉದ್ದೇಶ ಅಂದ್ರೆ ಹಿಂದುಳಿದ ವರ್ಗದವರು ಮತ್ತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಬರಂತ ಸರ್ಕಾರದಿಂದ ಬರ್ತಕ್ಕಂತ ಫೆಸಿಲಿಟಿ ಸರಿಯಾಗಿ ದೊರಕತಾ ಇಲ್ಲ. ನಮ್ಮ ಪಂಚಾಯತಿ ಮುಖಾಂತರದಿಂದ ಅನೇಕ ಕೆಲಸಗಳನ್ನು ನಾವು ಮಾಡಿಸಬೇಕಾಗಿದೆ, ಅದು ಸಹ ನಡೆಯತಾ ಇಲ್ಲ. ಅದಕ್ಕೋಸ್ಕರ ನಾವು ಈಗ ಮಾಡಣ ಅಂತ ಅಂದ್ಬಿಟ್ಟು ರಾಜಕೀಯಕ್ಕೆ, ನಮ್ಮ ತಂದೆ ಕಾಲದಿಂದ ನಾವು ರಾಜಕೀಯಕ್ಕೆ ಬಂದಿದ್ದೀರಿ, ಆದರೆ ಈಗ ನಮ್ಮ ಪ್ರಯತ್ನ ನಾವು ಮಾಡೋಣ ಅಂತ ಅಂದ್ಬಿಟ್ಟು ರಾಜಕೀಯಕ್ಕೆ ಬಂದಿದ್ದೀವಿ. ರಾಜಕೀಯ ಕಡೆ ಹೇಗೆ ಒಲವು ಮಾಡ್ತಾರೆ ಸರ್ ನಿಮಗೆ? ರಾಜಕೀಯ ಅಂದರೆ ನಮ್ಮ ತಂದೆ ಎಲ್ಲ ರಾಜಕೀಯ ಮಾಡ್ತಾ ಇದ್ರು. ನಾ ಕಾಲೇಜ್ ಲೈಫಲ್ಲೂ ಸಿಆರ್ ಆಗಿದ್ನಲ್ವಾ, ಆಯ್ದಿನಿಂದ ದಿನೇಶ್ ಗುಂಡೂರು ಅವ್ರ ಜೊತೆಲ್ಲೂ ಸಹ ನಾವು ಓಡಾಡ್ತಾ ಇದ್ದೆ. ಅಲ್ಲೂ ಒಂದು ಸ್ವಲ್ಪ ಬ್ಲಾಕ್ ಇದರಲ್ಲಿ ಕೆಲಸ ಮಾಡಿದ್ದೀನಿ, ಆ ಅನುಭವ ಒಂದು ಸ್ವಲ್ಪ ಇದೆ. ನಿಮ್ಮ 2 ವರ್ಷ ಕಾಲಾವಧಿ ಮುಗ್ದೋಯ್ತು ಸರ್, ಅಂತ ಸಮಯದಲ್ಲಿ ನಿಮ್ಗೆ ರಮಕ್ಕೋಸ್ಕರ ಏನೇನು ಕೆಲಸ ಕಾರ್ಯ ಮಾಡಿಸಿದ್ದೀರಾ? ನಾನು ಈ ಆಶ್ರಯ ಯೋಜನೆಯಲ್ಲಿ ಮನೆಗಳು ಗ್ರ್ಯಾಂಟ್ ಕೊಡಿಸ್ಕೊಟ್ಟಿದ್ದೀನಿ. ಸುಮಾರಕ್ಕೆ 12 ಮನೆಗಳಿಗೆ ನಾನು ಗ್ರ್ಯಾಂಟ್ ಕೊಡಿಸ್ಕೊಟ್ಟಿದ್ದೀನಿ. ಸುಮಾರು 21 ಶೌಚಾಲಯಗಳಿಗೆ 2200 ರೂಪಾಯಿ ಆಗಿ, ಒಂದೊಂದು ಶೌಚಾಲಯಕ್ಕೆ 2200 ರೂಪಾಯಿ ನಮ್ಮ ಗ್ರಾಮ ಪಂಚಾಯತಿ ಮುಖಾಂತರದಿಂದ ಕೊಡಿಸ್ಕೊಟ್ಟಿದ್ದೀನಿ. ಮತ್ತು ಈ ಚರಂಡಿಗಳ ವ್ಯವಸ್ಥೆ ಮಾಡಿಸಿದ್ದೀನಿ. ನೀರಾವರಿ, ನೀರಾವರಿ ಅಂದರೆ ನಮ್ಮ ಪಂಚಾಯತಿಯಿಂದ ನೀರಿಲ್ಲದ ಪಕ್ಷದಲ್ಲಿ ಟ್ಯಾಂಕರ್ ಮುಖಾಂತರದಿಂದ ನೀರು ನಾವು ಮಾಡಿಸ್ಕೊಟ್ಟಿದ್ದೀರಿ ಜನಗಳಿಗೆ. ಮತ್ತು ಅಂಗನವಾಡಿ ಅಂತ ಬರುತ್ತೆ ಈ ಚಿಕ್ಕ ಮಕ್ಕಳಿಗೆ, ಈ ಅಂಗನವಾಡಿಗೆ ವಿದ್ಯುತ್ ಇಲ್ಲ ಅಂತ ಹೇಳಿದ್ರು. ಆ ವಿದ್ಯುತ್ ನಮ್ಮ ಪಂಚಾಯತಿ ಮುಖಾಂತರದಿಂದ, ಪಂಚಾಯತಿ ದುಡ್ಡಿಂದ, 13ನೇ ಹಣಕಾಸು ಯೋಜನೆಯಿಂದ ಅದನ್ನು ಪಂಚಾಯತಿಗೆ ಎಲೆಕ್ಟ್ರಿಕ್ ಒದಗಿಸ್ಕೊಟ್ಟಿದ್ದೀರಿ. ಪ್ಲಸ್ ಉದ್ಯೋಗ, ಮಹಾತ್ಮ ಗಾಂಧೀಜಿ ಉದ್ಯೋಗ ಖಾತರಿ ಯೋಜನೆಯಿಂದ ಕಾಂಪೌಂಡ್ ಮಾಡಿಸ್ಕೊಟ್ಟಿದ್ದೀನಿ ಅಂಗನವಾಡಿಗೆ. ಮತ್ತು ಈ ಕಾಂಕ್ರೀಟ್ ಸಮಾಜ ಕಲ್ಯಾಣ ಇಲಾಖೆಯಿಂದ ಅಲ್ಲಿಂದ ನಮಗೆ ಕೋಟ ತಗೊಂಬಂದು ಆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಕಾಲೋನಿಯಲ್ಲೇ ಮಾಡಬೇಕನ್ನೋ ಉದ್ದೇಶದಿಂದ ಸಮಾಜ ಕಲ್ಯಾಣ ಇಲಾಖೆಯಿಂದ ನಾವು ರಸ್ತೆಗಳು ಮಾಡಿಸಿ, ಕಾಂಕ್ರೀಟ್ ರಸ್ತೆ ಮಾಡಿಸಿದ್ದೀರಿ, ಹೀಗೆಲ್ಲ ಮಾಡಿಸಿದ್ದೀವಿ. ಇನ್ನೂ 2 ವರ್ಷ ಕಾಲಾವಧಿ ಇರಿಂದು ಸರ್, ಇನ್ನೂ ಇಂಥ ಟೈಮಲ್ಲಿ ಏನೇನು ಕೆಲಸ ಕಾರ್ಯ ಮಾಡಿಸ್ಬೇಕಂತ ಪ್ಲಾನ್ ಹಾಕೊಂಡಿದ್ದೀರಾ? ಸರ್, ಇನ್ನೊಂದು ಮೇಯ್ನ್ ಉದ್ದೇಶ ಅಂದರೆ ವಾಟರ್ ಟ್ಯಾಂಕ್ ಮಾಡಿಸ್ಬೇಕು. ವಾಟರ್ ಟ್ಯಾಂಕ್ ಮಾಡಿಸ್ಬೇಕು. ವಾಟರ್ ಟ್ಯಾಂಕ್ ಮಾಡಿಸ್ಬೇಕು. ಅದು ಮಾಡಿದ್ರೆ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನೀರಿಗೆ ಅಭಾವ ಅನ್ನೋದು ತಪ್ಪುತ್ತೆ ಅನ್ನೋ ನನ್ನ ಉದ್ದೇಶ ಇದೆ. ಖಂಡಿತ ಅದನ್ನ ನಮ್ಮ MLA ಸಾಹೇಬರು, ಈಗಿನ MLA ಸಾಹೇಬರು ಟಿ ವೆಂಕಟರಮಣಯ್ಯ ಅಂತ ಅಂದ್ಬಿಟ್ಟಿದ್ದಾರೆ, ಅವ್ರನ್ನು ಸಹ ಕೇಳಿದಿರಿ. ತಾಲೂಕ್ ಪಂಚಾಯತಿ ಸದಸ್ಯರಾದಂತ ಶ್ಯಾಮಲಾ ಲಕ್ಷ್ಮೀಪತಿ ಅವ್ರನ್ನು ಸಹ ನಾವು ಕೇಳ್ಕೊಂಡಿದ್ದೀರಿ, ಆಯ್ತು ಮಾಡ್ಸೋಣ ಅಂತ ನಮ್ಗೆ ಭರವಸೆ ಕೊಟ್ಟಿದ್ದಾರೆ. ನಿಮ್ ಗ್ರಾಮದಲ್ಲಿ ಕುಂದು ಕೊರತೆ ಸರ್? ಕುಂದು ಕೊರತೆಗಳು ಇದೆ, ಆದರೆ ಕುಂದು ಕೊರತೆಗಳಿಗೆ ತಕ್ಕ ಹಾಗೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೆ ನಮ್ಮ ಪಂಚಾಯತಿ ಮುಖಾಂತರದಿಂದ ನಾವೇನು ಮಾಡಿಸ್ಕೊಡೋಕ್ಕಾಗ್ತಾ ಇಲ್ಲ. ಆದ್ದರಿಂದ ಅದರ ವ್ಯವಸ್ಥೆ ಮಾಡ್ಕೊಡ್ಬೇಕಂದ್ರೆ ಹಣ ಬೇಕು, ಟ್ಯಾಕ್ಸಸ್ ಕಲೆಕ್ಟ್ ಮಾಡಬೇಕು, ಟ್ಯಾಕ್ಸಸ್ ಇಲ್ಲ, ಟ್ಯಾಕ್ಸಸ್ ಯಾವುದರಿಂದ ಬರೋಂಥ ರೇವಿಲ್ಲ ನಮಗೆ. ದಯವಿಟ್ಟು ನಮ್ಮ ಸರ್ಕಾರದಿಂದ ಬಂದಿರೋಂಥ ಹಣದಿಂದನೇ ನಾವೇನಾದರೂ ಮಾಡಬೇಕಂದ್ರೆ ಮಾಡಬೇಕಾಗುತ್ತೆ. ಸರ್ಕಾರದಿಂದ ಬರ್ತಿರಕ್ಕಂಥ ಅನುದಾನ ಸಾಕಾಗ್ತಿದ್ಯಾ? ಸರ್ಕಾರದಿಂದ ಬರ್ತಿರಕ್ಕಂಥ ಅನುದಾನ ಸಾಕಾಗ್ತಿದೆಯಾ ಸರ್ ನಿಮ್ಮ ಪಂಚಾಯತಿ? ನಮ್ಮ ಪಂಚಾಯತಿಗೆ ಸರ್ಕಾರದಿಂದ ಬರ್ತಕ್ಕಂಥ ಹಣ ಒಂದು ಚೂರು, ಒಂದು ನಮ್ಮ ಬರೀ ಈ ನೀರಾವರಿ ಇದಕ್ಕೆ ಮನೆಗಳಿಗೆ ನೀರು ಕೊಡ್ತಿರಲ್ವಾ, ಅದೊಂದಕ್ಕೆ ಸಾಕಾಗ್ತಾ ಇಲ್ಲ. ಮತ್ತೆ ವರ್ಕರ್ಸ್ ಅಲ್ಲಿ ಸ್ಟಾಫ್ ಇದಾರಲ್ಲ, ಅವರಿಗೆ ಸ್ಯಾಲ್ರಿ ಸಹ ಕೊಡೋಕ್ಕಾಗ್ತಾ ಇಲ್ಲ. ವಿದ್ಯುತ್ ಶಕ್ತಿ ಬಿಲ್ ಸಹ ಕಟ್ಟೋದಕ್ಕೆ ಆಗ್ತಾ ಇಲ್ಲ. ಅದರಿಂದ ನಿಮ್ಮ ರಾಜಕೀಯ, ನೀವೇ ಫಸ್ಟ್ ಆಫೀಸ್, ನಿಮ್ಮ ಫ್ಯಾಮಿಲಿಯಲ್ಲಿ ಮುಂಚೆ ಯಾರು ಬಂದಿರೋ ಸರ್? ನಮ್ಮ ತಂದೆ ರಾಜಕೀಯದಲ್ಲಿ ಇದ್ರು. ಆಮೇಲೆ ಅಷ್ಟೇ ಸರ್? ಅಷ್ಟೇ ಅಷ್ಟೇ ಅಷ್ಟೇ. ನಿಮ್ಮ ಎಜುಕೇಶನ್ ಸರ್? ನಮ್ಮದು BA ಆಗಿದೆ. ರಾಜಕೀಯ ಒಂದು ಇಷ್ಟ ಓದಿರಬೇಕು ಅನ್ನೋ ನಿಂತ್ಕೊಳ್ಳೋದಿಲ್ಲ. ಇಲ್ಲ, ಅದಕ್ಕೆ ಎಜುಕೇಶನ್ ಏನು? ನಿಮ್ಮ ಒಂದು ಅನುಭವ ಪ್ರಕಾರ ಕನಿಷ್ಠ ಎಷ್ಟು ಓದಿರಬೇಕು? ಇಲ್ಲ ಜನರಲ್ ನಾಲೇಜ್ ಇದ್ರೆ ಸಾಕ? ಇಲ್ಲ, ಜನರಲ್ ನಾಲೇಜ್ ಇದ್ರೆ, ನನ್ನ ಅನುಭವ ಪ್ರಕಾರ ವಿದ್ಯೆ ಇದ್ರೆ ವಾಸಿ ಅನಿಸುತ್ತೆ. ವಿದ್ಯೆ ಇದ್ರೆ ಪ್ರತಿಯೊಂದು ಅವಹಾಲುಗಳನ್ನ ನಾವು ಸ್ವೀಕಾರ ಮಾಡ್ಕೋಬಹುದು. ಅವ್ರ ಕಷ್ಟ ಸುಖಗಳಿಗೆ, ದುಮ್ಮಾನಗಳಿಗೆ ನಾವು ಸರಿದೂಗಿ ಅವರ ಕಷ್ಟಗಳನ್ನ ನಾವು ತಿಳ್ಕೊಂಡು ನಾವು ಏನ್ ಮಾಡ್ಬೇಕು ಅನ್ನೋದು ನಾವು ಪಂಚಾಯತಿಯಲ್ಲಿ ಎಲ್ಲರ ಮುಂದೆ ಎತ್ತಿಡಿದಾಗ ಅದು ಏನಾದರೂ ಕಾರ್ಯಗತ ರೂಪಕ್ಕೆ ತರಬಹುದು ಅಂತ ನಾವು ಹೇಳ್ತೀವಿ. ರಾಜಕೀಯ ಬಿಟ್ಟು ಬೇರೆ ಸಂಘ ಸಂಸ್ಥೆ ಗುರುತಿಸ್ಕೊಂಡಿದ್ದೀರಾ? ಇಲ್ಲ, ನಾನು ದೊಡ್ಡಬಳ್ಳಾಪುರ ತಾಲೂಕು ನಗರಸಭಾ ಇದಕ್ಕೆ OBC ಹಿಂದುಳಿದ ವರ್ಗಗಳ ಉಪಾಧ್ಯಕ್ಷ ಆಗಿದ್ದೀನಿ.
ಎಲ್ಲ ಆಗಿ ಒಂದು 5 ತಿಂಗಳಾಗಿದೆ ಆದರೂ ಸಹ ನಾವು ಇನ್ಮೇಲೆ ಅದರ ಬಗ್ಗೆ ಹೆಚ್ಚಿನ ಒಲವನ್ನು ತೋರಬೇಕಾಗಿ ನಾನು ಹೇಳ್ತೀನಿ ಮುಂದೆ ಟಿಪಿ ಸೆಪ್ಟೆ ಭಾಗವಹಿಸ್ತೀರಾ ಸರ್ ಟಿಪಿ ನನಗೆ ಟಿಪಿ ಆ ತಾಲೂಕು ಪಂಚಾಯಿತಿ ಅಥವಾ ಜೆಡ್ಪಿ ಪಂಚಾಯಿತಿಯಲ್ಲಿ ಆಗುವಂತ ಆಸೆ ಏನೋ ಇದೆ ಆದರೆ ನಾನು ಜನಗಳಿಂದ ನಾನು ಪ್ರಶಸ್ತಿ ಫಸ್ಟ್ ಪಡಿಬೇಕು ಫಸ್ಟ್ ಜನಗಳಿಂದ ನಾನು ಪ್ರಶಸ್ತಿ ಪಡೆದು ಒಳ್ಳೆ ಕೆಲಸಗಳನ್ನು ನಾನು ಮಾಡಿ ಅವರ ಕಡೆಯಿಂದ ಪ್ರಶಸ್ತಿ ಸಿಕ್ಕಿದಾಗ ನನಗೆ ಆಟೋಮ್ಯಾಟಿಕ್ ಆಗಿ ತಾಲೂಕು ಪಂಚಾಯಿತಿಯಲ್ಲೂ ನಿಲ್ಲಬಹುದು ಜಿಲ್ಲಾ ಪಂಚಾಯಿತಿಯಲ್ಲೂ ನಿಲ್ಲುವಂತ ಚಾನ್ಸ್ ಇದೆ ನಿಮ್ಮ ಮನೆ ಮುಂದೆ ಜನಗಳು ಕಷ್ಟ ಅಂತ ಬರೆ ಸ್ಪಂದಿಸಿದ್ರು ಅವರಿಗೆ ಖಂಡಿತ ಖಂಡಿತ ಮದುವೆಗಳಿಗೆ ನನ್ನ ಕೈಲ ನಾನೇನು ಎಲ್ಲ ಕೊಡ್ತೀನಿ ಅಂತ ಹೇಳಕ್ಕೆ ಹೋಗಲ್ಲ ನನ್ನ ಕೈಲ ಆದಷ್ಟು ಮದುವೆಗಳಿಗೆ ಇದು ಮಾಡ್ತಾ ಇದ್ದೀನಿ ಮತ್ತೆ ಈ ತಾಲೂಕು ಆಫೀಸು ಕಚೇರಿ ಈ ಕಡೆ ಆಮೇಲೆ ಟೇಷನ್ನು ಇದಕ್ಕೆ ಹೋಗಿ ನಾನೇ ಅವ್ರ ಜೊತೆಯಲ್ಲಿ ಎಷ್ಟೊತ್ತಿನಲ್ಲಿ ಫೋನ್ ಮಾಡಿದ್ರೆ ಅಷ್ಟೊತ್ತಿನಲ್ಲಿ ಹೋಗಿ ನಾನು ಅವರದಲ್ಲಿ ಸ್ಪಂದಿಸೋದಕ್ಕೆ ಇದು ಮಾಡ್ತಾ ಇದ್ದೀನಿ ನಿಮ್ಮ ವೋಟ್ ಹಾಕ್ಸಿದ ಜನಗಳಿಗೆ ನಮ್ಮ ಮೀಡಿಯಾ ಮುಖಾಂತರ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಮ್ಮ ಜನಗಳು ನಮ್ಮ ಕೊನಗಟ್ಟ ಗ್ರಾಮ ಪಂಚಾಯಿತಿಯ ಎರಡನೇ ವಾರ್ಡ್ನಲ್ಲಿ ಮತ್ತು ಒಂದನೇ ವಾರ್ಡ್ನಲ್ಲಿ ಇರತಕ್ಕಂಥ ಎಲ್ಲ ನನ್ನ ಆತ್ಮೀಯ ಬಂಧುಗಳು ಹಾಗೂ ತಂದೆ ತಾಯಿಗಳಿಗೆ ಮತ್ತು ನನ್ನ ಅಣ್ಣ ತಮ್ಮಂದಿರುಗಳಿಗೆ ನನಗೆ ಓಟ್ ಕೊಟ್ಟು ಗೆಲ್ಲಿಸಿ ಅವರ ಸೇವೆಯನ್ನು ಮಾಡೋದಕ್ಕೆ ಸತತವಾಗಿ ಇದು ಮಾಡೋದಕ್ಕೆ ನಾನು ಅವ್ರಿಗೆ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀನಿ ನಿಮ್ಮ ರಾಜಕೀಯ ಜೀವನ ಹೇಗೆ ಚೆನ್ನಾಗಿರಲಿ ಮುಂದೆ ಟಿಪಿ ಸೆಪ್ಟೆ ಭಾಗವಹಿಸಲಿ ಅಂತ ಹೇಳತ್ ಮುಗಿಸ್ತೇವೆ ಸರ್ ನಮಸ್ತೆ ನಮಸ್ಕಾರ ನಮಸ್ಕಾರ